ನಾವೇನಾದ್ರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇಲ್ಲ ಅಂದ್ರೆ ಅದ್ರ ಮುಖಾಂತರ वेलकम बैक टू मै चानल हेगिदीरा नानिवत्तु नन सिंपल एक्सरसाइज रूटीन तिळिसिकोड्तीनि अदक्किन्त मुंचे नीवु यारेल्ल नन चानल गे सब्सक्राइब आगिल्ल अंतंद्रे ईगले होगि नन चानल गे सब्सक्राइब आगि तुंबा दिनदिंद नंगे रिक्वेस्ट बर्ता इत्तु नन वर्कौट वीडियोन माडि अंत इवत्तु नानु याव रीति माड्तीनि अंत निम्म जोते कंप्लीट वीडियोन शेर माड्तीनि नीवु यारेल्ल वेट लॉस आगबेकु अंत ट्राई माड्तिदिरो अवरिगे इदु बेस्ट एक्सरसाइजस् ತುಂಬಾನೆ ಈಜಿ ಹಾಗೆ ತುಂಬಾನೆ ಸಿಂಪಲ್ ಆಗಿ ಮಾಡುವಂತದ್ದು ನೀವು ಇದನ್ನ ಅಟ್ ಲೀಸ್ಟ್ ವೀಕ್ ಅಲ್ಲಿ ಒಂದು 4 ರಿಂದ 5 ದಿನ ಅಂತ 1 ಅವರ್ ಟ್ರೈ ಮಾಡಿ ಖಂಡಿತ ನಿಮಗೆ 100% ರಿಸಲ್ಟ್ ಸಿಗುತ್ತೆ ನಾನು ಮದುವೆ ಆದಾಗಲಿಂದನೂ ಇಲ್ಲಿವರೆಗೂ ಸೇಮ್ weight ನ ಮೇಂಟೇನ್ ಮಾಡಿದಿನಿ ಮೊದಲು ನಾವು ಡಯಟ್ ರೂಟೀನ್ ಏನಾದರೂ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ತಿಳ್ಕೊಬೇಕಾಗಿರುವಂತದ್ದು ನಿಮ್ಮ ಹೈಟ್ ಎಷ್ಟು ಇದೆ ಅದಕ್ಕೆ ನೀವು ಎಷ್ಟು weight ಇರಬೇಕಾಗುತ್ತೆ ನಿಮ್ಮ ಹೆಲ್ತ್ ಕಂಡೀಷನ್ ಏನಿದೆ ಈ ಮೂರನ್ನು ತಿಳ್ಕೊಂಡು ಆಮೇಲೆ ನೀವು ಫುಡ್ ಕಂಟ್ರೋಲ್ ಆಗಿರಬಹುದು ನಿಮ್ಮ ಎಕ್ಸರ್ಸೈಸ್ ರೂಟೀನ್ ಎಲ್ಲ ಸೆಟ್ ಮಾಡ್ಕೊಳ್ಳಿ ಬೆಳಿಗ್ಗೆ ನನ್ನ ಬ್ರೇಕ್‌ಫಾಸ್ಟ್ ಮೆನು ಅಂತ ಯಾವತ್ತೂ ಚೇಂಜ್ ಆಗಲ್ಲ ಫಿಕ್ಸ್ ಆಗಿರುತ್ತೆ ನಾನು ಯಾವಾಗಲೂ ಬೆಳಿಗ್ಗೆ ಆದ್ರೆ ಫ್ರೆಶ್ ಫ್ರೂಟ್ ಜ್ಯೂಸ್ ಇಲ್ಲ ಅಂದ್ರೆ ಹಣ್ಣು ಹಾಗೆ ಡ್ರೈ ಫ್ರೂಟ್ಸ್ ಡ್ರೈ ನಟ್ಸ್ ಕಾಳು ಈ ತರದನ್ನ ತಿನ್ಕೊಂತಾ ಇರ್ತೀನಿ ಹಾಗೆ ಮಧ್ಯಾಹ್ನ ಹಾಗೆ ರಾತ್ರಿ ಬಂದ್ರೆ ನಾನು ಆರಾಮಾಗಿ ಊಟ ಮಾಡ್ತೀನಿ ನಾನು ಯಾವುದು ಚೀಸ್ ಬೇಡ ನನಗೆ ಬಟರ್ ಬೇಡ ಅಂತ ನಾನು ಏನು ಹೇಳಲ್ಲ ನಾನು ಆರಾಮಾಗಿ ತಿನ್ಕೊಂತೀನಿ ಬಟ್ ಆದ್ರೆ ಸ್ವಲ್ಪ ತಿನ್ಕೊಂತೀನಿ ನನ್ನ ಬಾಡಿಗೆ ಎಷ್ಟು ಬೇಕೋ ಅಷ್ಟನ್ನಷ್ಟೇ ನಾನು ತಿನ್ನೋದು ಬಾಡಿನ ಫಿಟ್ ಆಗಿ ಇಟ್ಕೋಬೇಕು ಅಂದ್ರೆ ಹಸಿ ತರಕಾರಿ ಕಾಳು ಹಾಗೆ ಡ್ರೈ ಫ್ರೂಟ್ಸ್ ಡ್ರೈ ನಟ್ಸ್ ಫ್ರೆಶ್ ಜ್ಯೂಸ್ ಫ್ರೆಶ್ ಫ್ರೂಟ್ಸ್ ಈ ತರದನ್ನೇ ತಿಂತಾ ಇರಿ ಯಾವಾಗಲೂ ಅದಷ್ಟುನು ಜಾಸ್ತಿ ಐರನ್ ಕಂಟೆಂಟ್ ಇರೋದನ್ನ ತಗೊಳ್ಳಿ ಇವಾಗ ಏನೆಲ್ಲ ಸಿಚುಯೇಷನ್ ನಡೀತಾ ಇದೆ ಸೋ ಅದರಲ್ಲಿ ನಾವು ಇನ್ನು ಸೆಕ್ಯೂರ್ ಆಗಿ ಸೇಫ್ ಆಗಿ ಇರಬೇಕು ಹೆಲ್ತ್ ವೈಸ್ ಅಂತಂದ್ರೆ ನೀವು ಎಲ್ಲಾ ಪ್ರೋಟೀನ್ ಇರೋ ಅಂಶನ ಜಾಸ್ತಿ ತಿನ್ನಿ ಹಾಗೆ ಈ ಟರ್ಮರಿಕ್ ಜಿಂಜರ್ ಲೆಮನ್ ಇದನ್ನ ಜಾಸ್ತಿ ಯೂಸ್ ಮಾಡಿ ದಿನನಿತ್ಯನೂ ಯೂಸ್ ಮಾಡಿ ನಾನು ಬೆಳಗ್ಗೆ ಹೊತ್ತು ತಕ್ಷಣ ನಾನು ನೀರಿಗೆ ಜಿಂಜರ್ನ ಕ್ರಶ್ ಮಾಡಿ ಹಾಕಿ ಅದನ್ನ ಚೆನ್ನಾಗಿ ಕುದಿಸಿಬಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹನಿನ ಹಾಕೊಂಡು ಕುಡಿತಾ ಇದೀನಿ ನಾನು ಸ್ಕೂಲ್ಗೆ ಹೋಗ್ತಿರಬೇಕಾದ್ರೆ ಮಾರ್ನಿಂಗ್ ಕ್ಲಾಸ್ ಟೈಮ್ ಅಲ್ಲಿ ಎಕ್ಸರ್ಸೈಸ್ ಮಾಡ್ಸೋರು ನಾನು ಆದಷ್ಟು ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ಆದ್ರೆ ನಾನು ಸ್ವಲ್ಪ ಸ್ಕೂಲ್ ಲೀಡರ್ ಆಗಿದ್ರಿಂದ ನನ್ನನ್ನೇ ಫಸ್ಟ್ ನಿಲ್ಸೋರು ಆ ಲೈನ್ ಅಲ್ಲಿ ಯಾರ್ಯಾರು ಲೀಡರ್ಸ್ ಇರ್ತಾರೋ ಎಲ್ಲ ನಿಂತ್ಕೋಬೇಕಿತ್ತು ಸೋ ತಪ್ಪಿಸ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ ಬಾಡಿ ಬೆಂಡ್ ಮಾಡೋದಕ್ಕೂ ಕಷ್ಟ ಆಗ್ತಾ ಇತ್ತು ಆ ಟೈಮ್ ಅಲ್ಲಿ ಬಟ್ ಇವಾಗ ಅದರದು ವ್ಯಾಲ್ಯೂ ಏನು ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ನಮಗೆ ಇವಾಗ ಗೊತ್ತಾಗ್ತಾ ಇದೆ ಎಷ್ಟು ಜನ ಡಿಫರೆಂಟ್ ಆಗಿ ಟ್ರೈ ಮಾಡ್ತಾ ಇರ್ತಾರೆ ವೆಯ್ಟ್ ಲಾಸ್ ಆಗೋದಕ್ಕೆ ಕೆಲವರು ಊಟ ಬಿಡ್ತಾರೆ ಹಾಗೆ ಇನ್ ಕೆಲವರು ಮಾತ್ರೆಗಳು ಹಾಗೆ ಪೌಡರ್ನ ತಗೊಂಡು ಸಣ್ಣ ಆಗೋದಕ್ಕೆ ಟ್ರೈ ಮಾಡ್ತಾರೆ ಹಾಗೆ ಇನ್ ಕೆಲವರು ಆನೆಸ್ಟ್ ಆಗಿ ವರ್ಕೌಟ್ ಮಾಡಿ ಫುಡ್ ಕಂಟ್ರೋಲ್ ಮಾಡಿ ಸಣ್ಣ ಆಗೋದಕ್ಕೆ ಟ್ರೈ ಮಾಡ್ತಾರೆ ಇದರಲ್ಲಿ ತುಂಬಾನೇ ಬೆಸ್ಟ್ ಪಾಯಿಂಟ್ ಅಂತ ಅಂದ್ರೆ ನಾವು ಫುಡ್ ಕಂಟ್ರೋಲ್ ಮಾಡಿ ವರ್ಕೌಟ್ ಮಾಡಿ ಸಣ್ಣ ಆಗೋದು ಯಾವಾಗಲೂ ಡಯಟ್ ಮಾಡ್ತಿರಾ ಹಾಗೆ ವರ್ಕೌಟ್ ಮಾಡ್ತಿರಾ ಅಂತ ಅಂದ್ರೆ ಇವಾಗ ನಾನು ಇರೋ weight ಬೇರೆ ನೀವು ಇರೋ weight ನೇ ಬೇರೆ ಇರುತ್ತೆ ಹಾಗೆ ನಿಮ್ಮ ಹೆಲ್ತ್ ಕಂಡೀಷನ್ ಬೇರೆ ಇರುತ್ತೆ ನನ್ನ ಹೆಲ್ತ್ ಕಂಡೀಷನ್ ಬೇರೆ ಇರುತ್ತೆ ಸೋ ಎಲ್ಲಾ ಕೂಡನು ಈಕ್ವಲ್ ಆಗೋದಿಲ್ಲ ಅದಕ್ಕೆ ಫಸ್ಟ್ ನಮ್ಮ ಬಾಡಿ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡು ಆಮೇಲೆ ಅದರ ಮುಖಾಂತರ ನಾವು ಡಯಟ್ ಪ್ಲಾನ್ ಆಗಿ ವರ್ಕೌಟ್ ಪ್ಲಾನ್ ಅನ್ನು ಮಾಡ್ಕೋಬೇಕಾಗುತ್ತೆ ನಾನು ಎಕ್ಸರ್ಸೈಸ್ ಮಾಡಬೇಕಾದ್ರೆ ಜಾಸ್ತಿ ತುಂಬಾನೇ ಸ್ಟ್ರೆಚ್ ಮಾಡೋದು ಹಾಗೆ ತುಂಬಾ ಜಾಸ್ತಿ ಎಫರ್ಟ್ ಹಾಕ್ ಮಾಡೋ ತರ ನಾನು ಮಾಡೋದಿಲ್ಲ ಆದಷ್ಟು ನನಗೆ ಕಂಫರ್ಟಬಲ್ ಆಗಿರಬೇಕು ಲೈಟ್ ಆಗಿರಬೇಕು ಕ್ವಿಕ್ ಆಗಿ ಎವ್ರಿಡೇ ಮಾಡೋದಕ್ಕೆ ಇರಬೇಕು ಎಕ್ಸರ್ಸೈಸ್ ಮಾಡೋದ್ರ ಜೊತೆಗೆ ನನ್ನ ಮೈಂಡ್ ಕೂಡನು ರಿಫ್ರೆಶ್ ಆಗಬೇಕು ಸೋ ಆ ತರ ಮೆಥಡ್ ನ ಯೂಸ್ ಮಾಡಿ ನಾನು ಎಕ್ಸರ್ಸೈಸ್ ನ ಮಾಡ್ತೀನಿ ನಿಮಗೆ ನಾನು ಮೂರು ರೀತಿ ತೋರಿಸ್ಕೊಡ್ತೀನಿ ಒಂದು ಕೂತ್ಕೊಂಡು ಮಾಡುವಂತ ಎಕ್ಸರ್ಸೈಸ್ ಹಾಗೆ ಇನ್ನೊಂದು ಮಲ್ಕೊಂಡು ಮಾಡುವಂತದ್ದು ಇನ್ನೊಂದು ಬಂದು ನಿಂತ್ಕೊಂಡು ಮಾಡೋ ತರ ಸೋ ಮೂರು ತರ ತೋರಿಸ್ಕೊಡ್ತೀನಿ ಇದೇ ಮೆಥಡ್ ನ ನೀವು ಕೂಡ ಎವ್ರಿಡೇ ಫಾಲೋ ಮಾಡಿ ಖಂಡಿತ ಇದು ವರ್ಕ್ ಆಗುತ್ತೆ ಇನ್ನೊಂದು ಎಕ್ಸರ್ಸೈಸ್ ಮಾಡೋದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಅಂತಂದ್ರೆ ನಾವು ಯಾವ ರೀತಿ ಬಟ್ಟೆನ ಹಾಕೊಂತೀವಿ ಅಂತ ನಾವು ನಮ್ಮ ಬಾಡಿನ ಸ್ಟ್ರೆಚ್ ಮಾಡೋದ್ರಿಂದ ಆದಷ್ಟು ಫ್ಲೆಕ್ಸಿಬಲ್ ಆಗಿರೋ ಬಟ್ಟೆನ ಹಾಕೋಬೇಕಾಗುತ್ತೆ ಮನೆ ವರ್ಕೌಟ್ ಮಾಡೋದಕ್ಕಿಂತ ಮುಂಚೆ ನಾನು ಏನಾದರೂ ತಿನ್ಕೊಂತೀನಿ ಆಮೇಲೆ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಮ್ಯಾಂಗೋ ಜ್ಯೂಸ್ ಹಾಗೆ ಆಪಲ್ ನ ತಿಂತಾ ಇದೀನಿ
ವರ್ಕೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಡಿ, ಒಂದು 10 ರಿಂದ 15 ನಿಮಿಷ ಬ್ರೇಕ್ ತಗೊಂಡು ಆಮೇಲೆ ಸ್ಟಾರ್ಟ್ ಮಾಡಿ. ಬನ್ನಿ, ಇವಾಗ ನಾನು ಎನಿವೇ ಜ್ಯೂಸ್ ಕುಡ್ಕೊಂಡಿದ್ದಾಯ್ತು, ಫ್ರೂಟ್ಸ್ ತಿಂದಿದ್ದಾಯ್ತು, ನಂಗೆ ಸ್ವಲ್ಪ ಎನರ್ಜಿ ಇದೆ. ಇವಾಗ ನಾನು ನನ್ನ ಬಾಡಿನ ಬೆಂಡ್ ಮಾಡೋದಕ್ಕಿಂತ ಮುಂಚೆ ಇವಾಗ ನನ್ನ ಬಾಡಿನ ವಾರ್ಮ್ ಅಪ್ ಮಾಡಬೇಕು, ಅದಕ್ಕೋಸ್ಕರ ಇವಾಗ ಸ್ವಲ್ಪ ಹೊತ್ತು ರನ್ ಮಾಡ್ತೀನಿ. ಬನ್ನಿ ಬನ್ನಿ, ನಮ್ಮ ಥ್ರೆಡ್ಮಿಲ್ ಹೇಗಿದೆ ಅಂತ ತೋರಿಸ್ತೀನಿ. ನಮ್ಮದು ಥ್ರೆಡ್ಮಿಲ್ ಬ್ರ್ಯಾಂಡ್ ನೇಮ್ ಬಂದು ಪ್ರೋಫಾರ್ಮ್ ಅಂತ. ಇದನ್ನು ನಾವು ತೊಗೊಂಡು 1 ಇಯರ್ ಆಯಿತು ಆಲ್ಮೋಸ್ಟು. ನನಗೆ ಇದು ಥ್ರೆಡ್ಮಿಲ್ ತುಂಬಾ ಇಷ್ಟ. ನಮಗೇನಾದರೂ ಈ ಥರ ವರ್ಕೌಟ್ ಮಾಡಬೇಕು ಅಂದರೆ ಇಲ್ಲಿ ತುಂಬ ವಿಂಟರ್ ಟೈಮಲ್ಲಿ ಆಚೆ ಹೋಗೋದಕ್ಕಾಗಲ್ಲ, ಸೊ ಆ ಟೈಮಲ್ಲಿ ಈ ಥ್ರೆಡ್ಮಿಲ್ ಯೂಸ್ ಬರುತ್ತೆ. ಆದರೆ ನಮಗೆ ಸಮ್ಮರ್ ಟೈಮಲ್ಲಂತೂ ನಾವು ಜಾಸ್ತಿ ಆಚೆನೇ ಇರ್ತೀವಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಕ್ವಿಕ್ ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಇದೆ. ಸೊ ಸ್ಟಾರ್ಟ್ ಇದೆ, ಹಾಗೆ ಸ್ಟಾಪ್ ಬಟನ್ ಇದೆ, ಸ್ಪೀಡ್ ಎಲ್ಲ ಇಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದು, ಹಾಗೆ ಬ್ಲೂಟೂತ್ ಕೂಡ ಕನೆಕ್ಟ್ ಮಾಡ್ಕೋಬೋದು. ಹಾಗೆ ನೋಡಿ, ಇಲ್ಲೆಲ್ಲನೂ ಅಷ್ಟೇ, ಟಾರ್ಗೆಟ್ ಇದೆ. ಇದರಲ್ಲಿ ಕ್ಯಾಟ್ಲಾಗ್ ಬುಕ್ ಕೂಡ ಕೊಟ್ಟಿದ್ದಾರೆ. ನಾವೇನಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇಲ್ಲ ಅಂದರೆ ಅದ್ರ ಮುಖಾಂತರ ನಾವು ಎಕ್ಸಸೈಸ್ ಮಾಡ್ಬೋದು. ನೀವು ಇಲ್ಲೇನು ರೆಡ್ ಕಲರ್ ಬಟನ್ ನೋಡ್ತಾ ಇದ್ದೀರಾ, ಇದು ಬಂದು ಸೇಫ್ಟಿಗೆ ಅಂತ ಮಾಡಿರೋವಂಥದ್ದು. ಸೊ ಇಲ್ಲಿ ನೋಡಿ, ಈ ಥರ ಕ್ಲಿಪ್ ಇದೆ, ಇದನ್ನು ನಾವು ನಮ್ಮ ಬಟ್ಟೆಗೆ ಹಾಕೋಬೇಕಾಗುತ್ತೆ ನಾವು ರನ್ ಮಾಡಬೇಕಾದ್ರೆ. ಸೊ ನಾವೇನಾದರೂ ಓಡ್ತಿರ್ಬೇಕಾದ್ರೆ ಕಾಲು ಜಾರಿ ಬೀಳೋ ಚಾನ್ಸ್ ಇದ್ದಾಗ ಇದನ್ನು ನಾವು ಬಟ್ಟೆಗೆ ಈ ಥರ ಸಿಗಿಸ್ಕೊಂಡಿದ್ರೆ ಇದು ಆಚೆ ಬರುತ್ತೆ, ಆವಾಗ ಥ್ರೆಡ್ಮಿಲ್ ರನ್ ಆಗೋದು ಸ್ಟಾಪ್ ಆಗಿಬಿಡುತ್ತೆ. ನೀವೇನಾದರೂ ಬೇರೆ ಕಡೆನೂ ಅಷ್ಟು ಜಿಮ್ ಎಲ್ಲ ಹೋಗೋರಿದ್ರೆ ಆಬ್ವಿಯಸ್ಲಿ ಎಲ್ಲ ಹೇಳ್ತಾರೆ, ಬಟ್ ಸ್ಟಿಲ್ ಮರ್ತೋಗೋ ಚಾನ್ಸಸ್ ಇರುತ್ತೆ. ಯಾವಾಗಲೂ ನೆನಪಿಟ್ಕೊಂಡಿರಿ, ಇದನ್ನು ಯಾವಾಗ್ಲೂ ನಿಮ್ಮ ಡ್ರೆಸ್ಗೆ ಹಾಕ್ಕೊಂಡಿರಿ. ಈ ವರ್ಷ ಸಮ್ಮರ್ ಫುಲ್ ಮಿಸ್ ಮಾಡ್ಕೊಂಡಿದ್ದೀವಿ, ಹೊರಗಡೆನೇ ಹೋಗೋದಕ್ಕಾಗಿಲ್ಲ, ಜಸ್ಟ್ ಮನೆ ಹತ್ರನೇ ಸುತ್ತಾಡಬೇಕು. ನಾವು ಯಾವಾಗ್ಲೂ ಹೊರಗೆ ಹೋಗೋದಕ್ಕೇ ಇಷ್ಟಪಡ್ತೀವಿ ವಾಕ್ ಮಾಡೋದಕ್ಕೆ ಸಮ್ಮರ್ ಟೈಮಲ್ಲಿ. ಹಾಗೆ ನೀವು ಇಲ್ಲಿ 2 ಬೈಕ್ ನೋಡ್ತಾ ಇದ್ದೀರಲ್ವಾ, ಸಾರಿ ಬೈಕ್ ಅಂತಲೇ ಎಷ್ಟೊಂದು ಜನಕ್ಕೆ ಕನ್ಫ್ಯೂಸ್ ಇದೆ ನನ್ನ ಹೋಲ್ ವಿಡಿಯೋಸಲ್ಲಿ. ಇಲ್ಲಿ ಸೈಕಲ್ನ ಬೈಕ್ ಅಂತ ಕನ್ಸಿಡರ್ ಮಾಡ್ತಾರೆ, ನಮ್ಮ ಕಡೆ ಏನು ಬೈಕ್ ಅಂತ ಕರಿತೀವೋ ಅದನ್ನ ಮೋಟೋ ಬೈಕ್ ಅಂತ ಕರೀತಾರೆ. ಸೊ ಹಾಗಾಗಿ ಕನ್ಫ್ಯೂಸ್ ಆಗುತ್ತೆ ನನಗೂ. ಈ 2 ಸೈಕಲ್ನ ನಾವು ಸಮ್ಮರ್ ಟೈಮಲ್ಲಿ ರೈಡ್ ಮಾಡೋದಕ್ಕೆ ತೆಗಿತೀವಿ. ನನಗೆ ಯೂಶ್ವಲಿ ಈ ಸೈಕಲ್ ಓಡಿಸೋದಕ್ಕಿಂತ ನನಗೆ ವಾಕ್ ಮಾಡೋದು ತುಂಬಾ ಇಷ್ಟ. ಆದರೆ ಸೈಕಲ್ ಅಂದರೆ ಈ ಬೀಚ್ ಹತ್ರ ಲೇಕ್ ಹತ್ರ ಎಲ್ಲ ಟ್ರಯಲ್ಸ್ ಇರುತ್ತೆ, ಅಲ್ಲೋದ್ರೆ ತುಂಬಾ ಚೆನ್ನಾಗಿರುತ್ತೆ ಓಡಿಸೋದಕ್ಕೆ, ಆ ಟೈಮಲ್ಲಿ ನಾನು ಯೂಸ್ ಮಾಡ್ತೀನಿ. ಬನ್ನಿ, ಇವಾಗ ನಾನು ಹೇಳ್ದಾಗೆ ವರ್ಕೌಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನನ್ನ ಬಾಡಿನ ವಾರ್ಮ್ ಅಪ್ ಮಾಡಿಬಿಡ್ತೀನಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಆಲ್ರೆಡಿ ಒಂದು ಕ್ವಶನ್ ರೈಸ್ ಆಗಿರ್ಬೋದು, ಥ್ರೆಡ್ಮಿಲ್ ಇಲ್ಲ ಅಂತಂದರೆ ಏನು ಮಾಡ್ಬೋದು ಅಂತ. ನಾನು ಸಿಂಪಲ್ ಆಗಿ ಒಂದು ಟ್ರಿಕ್ಸ್ ಹೇಳ್ತೀನಿ, ನೀವು ಯಾವಾಗ್ಲೂ ನಿಮ್ಮ ಮನೆ ಹತ್ರ ಒಂದು ರೂಟ್ ಸೆಟಪ್ ಮಾಡ್ಕೊಂಬಿಡಿ ವಾಕ್ ಹೋಗೋದಕ್ಕೆ ರೆಗ್ಯುಲರ್ ಆಗಿ. ಆಲ್ಮೋಸ್ಟ್ ಒಂದು 3000, ನೀವೇನಾದರೂ ಎಕ್ಸಸೈಸ್ ಮಾಡ್ತೀರಾ ಅಂದರೆ ಒಂದು 3000 ಸ್ಟೆಪ್ಸ್ ಅಷ್ಟು ಇರೋ ಅಂಥ ಡಿಸ್ಟೆನ್ಸು, ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 1 ಮೈಲ್ ಹೋಗಿ ಬರೋ ಥರ. ಸೊ ಅಷ್ಟಾದರೂ ಹೋಗಿ ಬಂದ್ರೂ ನೀವು ಆರಾಮಾಗಿ ಎಕ್ಸಸೈಸು ಸ್ಟಾರ್ಟ್ ಮಾಡ್ಬೋದು. ಯಾವಾಗಲೂ ಅಷ್ಟೇ, ಒಂದು ರೂಟ್ ಸೆಟಪ್ ಮಾಡ್ಕೊಳ್ಳಿ, ಅದಕ್ಕೆ ಸ್ಟಿಕ್ ಆಗಿ ಎವ್ರಿ ಡೇ ಹೋಗಿ ಒಂದು 1.5 ಗಂಟೆ ವಾಕ್ ಮಾಡ್ಕೊಂಬನ್ನಿ, ಬಂದಾದ್ಮೇಲೆ ಇನ್ನೂ 1.5 ಗಂಟೆ ನೀವು ಎಕ್ಸಸೈಸ್ನ ಮಾಡಿ. ಸೊ ನಾನಿವತ್ತು ನಿಮಗೆ ತೋರಿಸೋದು ತುಂಬಾ ಯೂಸ್ಫುಲ್ ಆಗುತ್ತೆ, ಇವನ್ ನಾನು ನನ್ನ ಬಾಡಿನ ಹೀಗೆ ಮೇಂಟೈನ್ ಮಾಡ್ತಾ ಇರೋದು. ನಾನು ಬಿಟ್ಟು ಬಿಟ್ಟು ಮಾಡೋಣ, ಎಷ್ಟು ಸುಸ್ತಾಗ್ತಾ ಇದೆ ವಿಡಿಯೋ ಮಾಡೋದಕ್ಕೋಸ್ಕರ. ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಇನ್ನೂ ಸುಸ್ತಾಗುತ್ತೆ. ಚೆಂದು ಅಂತೂ ಫುಲ್ಲು ಒಂದು 15 ಮಿನಿಟ್ಸ್ ಅಂತೂ ನಿಲ್ಸೋದಿಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ತಿರ್ತಾರೆ. ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇರ್ತೀನಿ, ಸ್ಪೀಡು ಒಂದ್ಸಲ ಕಡಿಮೆ ಮಾಡ್ಕೊತಾ ಇರ್ತೀನಿ, ಆ ಥರ ಬ್ಯಾಲೆನ್ಸ್ ಮಾಡಿ ಮಾಡ್ತೀನಿ. ಸೊ ಬನ್ನಿ, ಇವಾಗ ಮೇನ್ ಥಿಂಗ್ ಎಕ್ಸಸೈಸ್ಗೆ ಹೋಗೋಣ. ಎಕ್ಸಸೈಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕೂದಲುಗಳನ್ನು ಈ ಥರ ಒಂದು ರಿಬ್ಬನ್ನಿಂದ ಟೈ ಮಾಡಿ, ನೀವು ಮಾಡಬೇಕಾದ್ರೆ ಡಿಸ್ಟರ್ಬ್ ಆಗೋದಿಲ್ಲ. ಬನ್ನಿ, ಮೊದಲಿಗೆ ನಾನು ಕೂತ್ಕೊಂಡು ಮಾಡುವಂಥ ಎಕ್ಸಸೈಸಸ್ನ ಹೇಳ್ಕೊಡ್ತೀನಿ, ನೀವು ಕೂಡ ನನ್ನ ಜೊತೆ ಮಾಡಿ ಹೀಗೇ ಫಾಲೋ ಮಾಡಿ. ನಾವು ಯಾವುದೇ ಎಕ್ಸಸೈಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು 5-6 ಸಲ ಡೀಪ್ ಬ್ರೀತ್ ತೊಗೋಬೇಕಾಗುತ್ತೆ.
ನಾನು ತೋರಿಸೋ ಎಕ್ಸಸೈಸಸ್ನೆಲ್ಲ 5 ಬಾರಿ ಮಾಡಿ. ಮೊದಲಿಗೆ ನಿಮ್ಮ ಶೋಲ್ಡರನ್ನು ವೃತ್ತಾಕಾರದಲ್ಲಿ ರೊಟೇಟ್ ಮಾಡಿ. ನೆಕ್ಸ್ಟು ಪ್ರೇಯರ್ ಪೊಸಿಷನ್. ನಾನು ನಿಮಗೆ ತೋರಿಸೋ ಎಕ್ಸಸೈಸ್ಗಳು ಬಂದು ನಿಮಗೆ ಏನಾದರೂ ಬ್ಯಾಕ್ ಪೇನ್ ಇದ್ದು, ನೆಕ್ ಪೇನ್ ಇದ್ದರೆ, ಹಾಗೆ ಶೋಲ್ಡರ್ ಹತ್ರ ಪೇನ್ ಇದ್ದರೆ, ಉಸಿರಾಟಕ್ಕೆ ತೊಂದರೆ ಇದ್ದರೆ, ಸೊ ಇದು ತುಂಬಾ ಇಂಪ್ರೂವ್ ಮಾಡುತ್ತೆ. ಥರ್ಡ್ ಒನ್, ಶೋಲ್ಡರ್ ಕ್ರಾಸ್ ಎಕ್ಸಸೈಸ್. ನೀವು ಇದನ್ನು ಮಾಡೋದ್ರಿಂದ ನಿಮ್ಮ ಬಾಡಿ ತುಂಬ ಫ್ಲೆಕ್ಸಿಬಲ್ ಆಗುತ್ತೆ, ನೀವು ಈಸಿಯಾಗಿ ರೊಟೇಟ್ ಮಾಡ್ಬೋದು. ಹಾಗೆ ಡೀಪ್ ಬ್ರೀತ್ ಮಾಡ್ತಾ ಇರಿ ಯಾವಾಗ್ಲೂ ಅಷ್ಟೇ. ನಾವೆಲ್ಲ ಎಕ್ಸಸೈಸ್ ಮಾಡಬೇಕಾದ್ರೂ ಡೀಪ್ ಬ್ರೀತ್ ಮಾಡಿ ಆದಷ್ಟು. ಹಾಗೆ 5 ಬಾರಿ ಇದನ್ನು ಫಾಲೋ ಮಾಡಿ. ನೆಕ್ಸ್ಟು ಹ್ಯಾಂಡ್ ಸ್ಟ್ರೆಚ್ ಎಕ್ಸಸೈಸ್. ನನ್ನ ಬೆರಳುಗಳನ್ನು ಕೂಡ ನಾನು ಓಪನ್ ಮಾಡಿದ್ದೀನಿ ನೋಡಿ. ನಾನು ಯಾವ ರೀತಿ ಮಾಡ್ತೀನೋ ಅದೇ ರೀತಿ ನೀವು ಕೂಡ ಫಾಲೋ ಮಾಡಿ, ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡೋದಕ್ಕೆ ಟ್ರೈ ಮಾಡಿ. ನಾವು ನಮ್ಮ ಹ್ಯಾಂಡ್ನ ಈ ರೀತಿ ಸ್ಟ್ರೆಚ್ ಮಾಡೋದ್ರಿಂದ ನಮ್ಮ ಸೊಂಟದ ಭಾಗಕ್ಕೆ ಹಾಗೆ ನಮ್ಮ ಕೈಗಳಿಗೆ ಇಂಜುರಿ ಏನಾದರೂ ಆಗಿದ್ದರೆ, ಅದು ಪೇನ್ ಇದ್ದರೆ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ನಮ್ಮ ಸೊಂಟದ ಭಾಗಕ್ಕೂ ಕೂಡ. ಫಿಫ್ತ್ ಒನ್, ಲೆಗ್ ಸ್ಟ್ರೆಚ್ ಎಕ್ಸಸೈಸ್. ಇದು ತುಂಬಾ ಮುಖ್ಯವಾದಂಥದ್ದು. ನಮಗೇನಾದರೂ ಟೆನ್ಷನ್ ಇದ್ದರೆ, ಸ್ಟ್ರೆಸ್ ಇದ್ದರೆ, ಅದು ರಿಲೀಫ್ ಆಗೋದಕ್ಕೆ ಈ ಎಕ್ಸಸೈಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಕಾಲುಗಳನ್ನ ಸ್ಟ್ರೆಚ್ ಮಾಡೋದ್ರಿಂದ ಇಡೀ ಬಾಡಿಗೆ ಬ್ಲಡ್ ಪ್ರೆಷರ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಒನ್, ಸ್ಲೀಪಿಂಗ್ ಪೊಸಿಷನ್ ಎಕ್ಸಸೈಸ್. ಇದರಲ್ಲಿ ನಾನು ತೋರಿಸೋ ಎಕ್ಸಸೈಸ್ಗಳನ್ನ ನೀವು 5 ಬಾರಿ ರಿಪೀಟ್ ಮಾಡಿ.
ಮೊದಲನೇದು ಫುಲ್ ಬಾಡಿ ಸ್ಟ್ರೆಚ್ ಎಕ್ಸಸೈಸ್. ನಾವು ಇದನ್ನು ಮಾಡೋದ್ರಿಂದ ನಮ್ಮ ಇಡೀ ಬಾಡಿಗೆ ಬ್ಲಡ್ ಪ್ರೆಷರ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಹಾಗೆ ಬಾಡೀಲಿರೋ ಪೇನ್ ರಿಲೀಫ್ ಆಗೋದಕ್ಕೆ, ಹಾಗೆ ಸ್ಟ್ರೆಸ್ ರಿಲೀಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಮ್ಮ ಬೆಲ್ಲಿ ಫ್ಯಾಟ್ ಕರಗಿಸೋದಕ್ಕೆ ಇದು ತುಂಬಾ ಉಪಯೋಗವಾಗುವಂಥ ಎಕ್ಸಸೈಸ್. ಸೊ ನಾನು ನನ್ನ ಬೆಲ್ಲಿ ಫ್ಯಾಟ್ ರೆಡ್ಯೂಸ್ ಮಾಡಬೇಕು ಅಂದರೆ ನಾನು ಇದೇ ಮೆಥಡ್ನ ಫಾಲೋ ಮಾಡ್ತೀನಿ. ಸೆಕೆಂಡ್ ಒನ್ ಲೆಗ್ ರೇಸ್ ಎಕ್ಸಸೈಸ್. ನೀವು ಇದನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಬೆಲ್ಲಿ ಫ್ಯಾಟ್ ಏನಿದೆ ಅದು, ಹಾಗೆ ನಮ್ಮ ಥೈಸ್, ಹಾಗೆ ನೀ ಹತ್ರ ಇರೋ ಜಾಯಿಂಟ್ ಪೇಯ್ನ್, ಹಾಗೆ ಮಸಲ್ನ ರೆಡ್ಯೂಸ್ ಮಾಡೋದಕ್ಕೆ ಈ ಎಕ್ಸಸೈಸ್ ತುಂಬಾ ಉಪಯೋಗಕಾರಿ. ಥರ್ಡ್ ಒನ್ ಲೆಗ್ ಕ್ರಾಸ್ ಎಕ್ಸಸೈಸ್. ನಾವು ಈ ರೀತಿ ನಮ್ಮ ಕಾಲುಗಳನ್ನ ಸ್ಟ್ರೆಚ್ ಮಾಡೋದ್ರಿಂದ ನಮಗೆ ರಿಲೀಫ್ ಆಗೋದಕ್ಕೆ, ಹಾಗೆ ನಮ್ಮ ಮೈಂಡ್ನ ಯಾವಾಗ್ಲೂ ಕಾಮ್ ಮೋಡಲ್ಲಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಿಮಗೇನಾದರೂ ಬ್ಯಾಕ್ ಪೇಯ್ನ್ ಇದ್ದರೆ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಈ ಎಕ್ಸಸೈಸ್ ತುಂಬಾ ಉಪಯೋಗಕಾರಿ. ಫೋರ್ತ್ ಒನ್ ಕ್ರಂಚಸ್. ಈ ಎಕ್ಸಸೈಸ್ ಬಂದು ಬೆಲ್ಲಿ ಫ್ಯಾಟ್ ರೆಡ್ಯೂಸ್ ಮಾಡಿ ಸಿಕ್ಸ್ ಪ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು. ನೀವು ಇದನ್ನು ಅಟ್ಲೀಸ್ಟ್ ಒಂದು 10 ಬಾರಿ ಮಾಡಿ. ತುಂಬಾ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್, ಮೊದಲಿಗೆ ಒಂದು 5 ಸಲ ಟ್ರೈ ಮಾಡಿ, ಅದಾದ ನಂತರ ನಿಮ್ಮ ಕೌಂಟ್ ನಂಬರ್ಸ್ನ ಇನ್ಕ್ರೀಸ್ ಮಾಡ್ತಾ ಹೋಗಿ. ಫಿಫ್ತ್ ಒನ್ ಬಂದು ವಿ ಶೇಪ್ ಎಕ್ಸಸೈಸ್. ನಾವು ಈ ರೀತಿ ನಮ್ಮ ಬಾಡಿನ ವಿ ಶೇಪಲ್ಲಿ ಬೆಂಡ್ ಮಾಡೋದ್ರಿಂದ ನಮ್ಮ ಹೊಟ್ಟೆ ಭಾಗದಲ್ಲಿರೋ ಬೊಜ್ಜು ಕಡಿಮೆ ಆಗೋದಕ್ಕೆ, ಜೊತೆಗೆ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಈ ಎಕ್ಸಸೈಸ್ನ ನೀವು ಮಲ್ಕೊಂಡಿರಬೇಕಾದ್ರೆ ಅಥವಾ ನಾರ್ಮಲಾಗಿ ಕುತ್ಕೊಂಡಿರಬೇಕಾದ್ರೂ ಟ್ರೈ ಮಾಡ್ಬೋದು. ಇದನ್ನು ನೀವು ರೆಗ್ಯುಲರಾಗಿ ಮಾಡ್ತಾ ಇದ್ದಷ್ಟು ನಿಮ್ಮ ಬೆಲ್ಲಿ ಫ್ಯಾಟ್ ರಿಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಥರ್ಡ್ ಒನ್ ಸ್ಟ್ಯಾಂಡಿಂಗ್ ಪೊಸಿಷನ್ ಎಕ್ಸಸೈಸ್. ಇದರಲ್ಲೂ ಅಷ್ಟೇ, ನಾನು ತೋರಿಸೋ ಎಲ್ಲ ಎಕ್ಸಸೈಸಸ್ನ ನೀವು 5 ಬಾರಿ ರಿಪೀಟ್ ಮಾಡಬೇಕು. ಮೊದಲನೇ ಎಕ್ಸಸೈಸ್ ಟ್ವಿಸ್ಟ್. ನಾವು ಈ ರೀತಿ ನಮ್ಮ ದೇಹನ ಟ್ವಿಸ್ಟ್ ಮಾಡೋದ್ರಿಂದ ಯಾವುದೇ ಭಾಗ ಆಗಿರ್ಬೋದು ಫ್ಲೆಕ್ಸಿಬಲ್ ಆಗಿಡೋದಕ್ಕೆ, ಹಾಗೆ ನಮ್ಮ ಫ್ಯಾಟ್ ಕಂಟೆಂಟ್ ಕೂಡ ರೆಡ್ಯೂಸ್ ಆಗುತ್ತೆ. ಸೆಕೆಂಡ್ ಒನ್ ನೀ ಎಕ್ಸಸೈಸ್. ಇದು ಬಂದು ನಮ್ಮ ಮಸಲ್ಸ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮಗೇನಾದರೂ ಜಾಸ್ತಿ ಥೈಸ್ ಇದ್ದರೆ ಅಥವಾ ನೀ ಹತ್ರ ಪೇನ್ ಇದ್ದರೆ ಅದು ರೆಡ್ಯೂಸ್ ಮಾಡೋದಕ್ಕೆ ತುಂಬಾ ಉಪಯೋಗಕಾರಿಯಾದಂಥ ಎಕ್ಸಸೈಸ್. ಥರ್ಡ್ ಎಕ್ಸಸೈಸ್ ಬಾಡಿ ಬೆಂಡಿಂಗ್. ಈ ಎಕ್ಸಸೈಸ್ ಫಾಲೋ ಮಾಡೋದ್ರಿಂದ ನಮ್ಮ ಬೆನ್ನಿಗೆ ಹಾಗೆ ಕತ್ತಿನ ಭಾಗಕ್ಕೆ ಪೇನ್ ಇದ್ದರೆ, ಜೊತೆಗೆ ನಮ್ಮ ಸೊಂಟದ ಭಾಗ, ಇದು ಮೂರಕ್ಕೂ ಅದು ಹೆಲ್ಪ್ ಮಾಡುತ್ತೆ ಇಂಪ್ರೂವ್ ಆಗೋದಕ್ಕೆ. ಫೋರ್ತ್ ಆ್ಯಂಡ್ ಲಾಸ್ಟ್ ಎಕ್ಸಸೈಸ್ ಬಂದು ಕ್ರಾಸ್ ಲೆಗ್ ಟ್ವಿಸ್ಟ್ ಎಕ್ಸಸೈಸ್.
ನಾವು ನಮ್ಮ ಕಾಲುಗಳನ್ನ ಈ ರೀತಿ ಟ್ವಿಸ್ಟ್ ಮಾಡೋದ್ರಿಂದ ನಮ್ಮ ಬೆಲ್ಲಿ ಫ್ಯಾಟ್ ರೆಡ್ಯೂಸ್ ಮಾಡೋದಕ್ಕೆ, ಹಾಗೆ ನಮ್ಮ ಬ್ಲಡ್ ಪ್ರೆಷರ್ ನಮ್ಮ ಬಾಡಿನ ಫ್ಲೆಕ್ಸಿಬಲ್ ಆಗಿಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುವಂಥ ಎಕ್ಸಸೈಸ್. ಇದನ್ನು ನೀವು ಒಂದು 15-20 ಸಲ ಎವ್ರಿ ಡೇ ಫಾಲೋ ಮಾಡಿದರೆ ನಿಮ್ಮ ಬೆಲ್ಲಿ ಫ್ಯಾಟ್ನ ನೀವು ಕರಗಿಸ್ಕೋಬೋದು. ಲಾಸ್ಟಲ್ಲಿ ಎಕ್ಸಸೈಸ್ ಮುಗಿಸೋದಕ್ಕಿಂತ ಮುಂಚೆ ಡೀಪ್ ಬ್ರೀತ್ ಮಾಡಿ ಎಕ್ಸಸೈಸ್ನ ಎಂಡ್ ಮಾಡಿ. ನೋಡಿದ್ರಲ್ಲ ನಾನು ಯಾವ ರೀತಿ ವರ್ಕೌಟ್ ಮಾಡ್ತೀನಿ ಅಂತ. ನಾನು ಇದೇ ರೀತಿನೇ ಎವ್ರಿ ಡೇ ಮಾಡೋದು, ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನನಗಂತೂ ಇವತ್ತು ತುಂಬ ಚೆನ್ನಾಗಿ ಅನ್ನಿಸ್ತು, ಯಾಕೆಂದರೆ ಇಲ್ಲಿ ಮಳೆ ಕೂಡ ಬರ್ತಾ ಇದೆ ಹೊರಗಡೆ. ಆ ಮಳೆಯಲ್ಲಿ ಸೌಂಡ್ ಕೇಳಿಕೊಂಡು ಎಕ್ಸಸೈಸ್ ಮಾಡೋದಕ್ಕೆ ತುಂಬಾ ಒಂಥರ ಫ್ರೆಶ್ ಅನ್ನಿಸ್ತಾ ಇದೆ ಇನ್ನೂ ಜಾಸ್ತಿ. ನಿಮಗೇನಾದರೂ ಹೊರಗಡೆ ಸೌಂಡ್ ಕೇಳಿಸ್ಬಾರ್ದು ಅಂತಂದರೆ ಯೂಟ್ಯೂಬಲ್ಲಿ ಎಕ್ಸಸೈಸ್ ಮಾಡೋದಕ್ಕೆ ಅಂತಲೇ ತುಂಬ ಚೆನ್ನಾಗಿರೋ ಮ್ಯೂಸಿಕ್ಸ್ ಇದೆ, ಅದನ್ನು ಕೇಳಿಕೊಂಡು ನೀವು ಕೂಡ ವರ್ಕೌಟ್ ಮಾಡ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ನನಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ನಾನು ಈ ವಿಡಿಯೋನ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ. ಲವ್ ಯು ಗಾಯ್ಸ್, ಬಾಯ್ ಬಾಯ್.